ಅನಿಸುತ್ತೆ. ಸ್ವಲ್ಪ ಮೆತ್ತಿಗೆ ಮಾತಾಡ್ತಾರೆ ಇಲ್ಲ. ಓಕೆ, ಸಿನಿಮಾ ಕೊನೆ ಹಂತಕ್ಕೆ ಬಂದಿದೆ ಚಿತ್ರೀಕರಣ ಅನ್ನೋದೇ ತುಂಬ ಖುಷಿಯ ವಿಚಾರ ಸರ್. ನಿಜವಾಗ್ಲೂ ತುಂಬ ಸಿನಿಮಾಗಳು ತುಂಬ ಟೈಮ್ ತಗೊಳ್ತಾ ಇದೆ, ಅದರಲ್ಲಿ ನಮ್ಮ ಸಿನಿಮಾ ಇಷ್ಟು ಬೇಗ ತೆರೆ ಕಾಣಲಿಕ್ಕೆ ಸಿದ್ಧತೆ ಆಗಿದೆ ಅನ್ನೋದೇ ನನಗೆ ತುಂಬ ಖುಷಿಯ ವಿಚಾರ. ಇನ್ನು ರಾಮನಾರಾಯಣ್ ಸರ್ ಬಗ್ಗೆ, ಈಸ್ ಇನ್ ಎಕ್ಸಲೆಂಟ್ ಡೈರೆಕ್ಟರ್, ಅವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿಯಾಗಿದೆ. ಆ್ಯಂಡ್ ಸರ್ ಹೇಳಿದರು ಜಾಲಿ ಮಾಡ್ಕೊಂಡಿದ್ವಿ ನಾವು, ಆರ್ಟಿಸ್ಟ್ ಮಾತ್ರ ಕಷ್ಟಪಡ್ತಾ ಇದ್ರು ಅಂತ. ನಿಜವಾಗ್ಲೂ ಇಲ್ಲ, ನಂದು 50 meter ಸ್ಯಾರಿ, ನಮ್ಮ ಪಾಪ ಇವರು ಟೆಕ್ನಿಷಿಯನ್ ಥರ ಎಲ್ಲರೂ ಸೇರಿ ಇಟ್ಕೊಳ್ತಾ ಇದ್ರು ವಿಂಡಿಂದ ಅದನ್ನು ಅವಾಯ್ಡ್ ಮಾಡಲಿಕ್ಕೆ. ಸೊ ಫೋಲ್ ಡೇ ಇವರು ಕಷ್ಟಪಟ್ಟಿದ್ದಾರೆ ನನ್ನ ಜೊತೆ. ಆ್ಯಂಡ್ ಪ್ರಜ್ವಲ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ ತುಂಬ ಖುಷಿ ಆಯಿತು. ಇಟ್ ವಾಸ್ ಆ್ಯಕ್ಚುಲಿ ಚಾಲೆಂಜಿಂಗ್ ಆಗಿತ್ತು ನಮಗೆ. ನಂದು ಪ್ರಜ್ವಲ್ ಅವ್ರದ್ದು ಕಾಂಬಿನೇಷನಲ್ಲಿ ರೊಮ್ಯಾಂಟಿಕ್ ಸಾಂಗ್ ಬಂದಿದೆ. ಇಟ್ ವಾಸ್ ಫನ್ ಆ್ಯಕ್ಚುಲಿ. ನಾವು 3 ಹೀರೋಯಿನ್ ಇದ್ದೀವಿ ಅಂತ ಯಾವತ್ತೂ ಅನಿಸಿಲ್ಲ, ಎಲ್ಲೂ ಈಗೋ ಹರ್ಟ್ ಆಗಿಲ್ಲ. ನಮ್ಮ ಡೈರೆಕ್ಟ್ರು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಸಲ್ಮಾನ್ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರೊಡ್ಯೂಸರ್, ಸಿನಿಮಾ ನಾವು ಯೋಚಿಸೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಅಬ್ಬರ ಅಂತ ಹೆಸರಿಗೆ ತಕ್ಕಂತೆ ಸಿನಿಮಾ ಮೂಡಿ ಬರುತ್ತೆ ಅಂತ. ಸೊ ತುಂಬ ಖುಷಿಯಾಗಿದ್ದೀನಿ. ನಾವೆಲ್ಲ ಆ್ಯಕ್ಚುಲಿ ವೇಟಿಂಗ್ ಸಿನಿಮಾ ನೋಡಲಿಕ್ಕೆ, ಯಾಕೆಂದರೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋ ಸಸ್ಪೆನ್ಸ್ನ ಡೈರೆಕ್ಟರ್ ಇದುವರೆಗೂ ನಮಗೆ ಬಿಟ್ಕೊಟ್ಟಿಲ್ಲ. ತುಂಬ ಸರಿ ತುಂಬ ಥರ ಕೇಳಿದ್ದೀವಿ ಹಿಂಟ್ ಕೊಡ್ತಾರ ಅದು ಹೇಗೆ ಅಂತ. ಸೊ ಇದುವರೆಗೂ ಬಿಟ್ಕೊಟ್ಟಿಲ್ಲ. ಐ ಹೋಪ್ ಸರ್ ಎಲ್ಲ ಆಡಿಯನ್ಸ್ ಜೊತೆ ನಾವು ಆಡಿಯನ್ನಾಗೆ ಕುತ್ಕೊಂಡು ನೋಡ್ತೀವಿ. ಸೊ ಥ್ಯಾಂಕ್ ಯು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.